ಅದೇ ತರನಾಗಿ ತಾನು ಯುದ್ಧಾಕಾಂಕ್ಷಿಯಿಂದ ಘೋಷಿಸಿದವನೇನು? ಈ ಕಾಲಕ್ಕಾಗುವಾಗ ಅದೇ ತೀವ್ರತೆಯನ್ನು, ಅದೇ ಕಾತರತೆಯನ್ನು, ಅದೇ ಉದ್ಯೋಗವನ್ನು ಇಟ್ಟುಕೊಂಡು ಹೋರಾಟ ಮಾಡಬೇಕಾದ ನೀನು ನನ್ನ ಕುರಿತಾಗಿ ಸೂತನೆಂಬ ಸಾಮಾನ್ಯವಾದ ಧೋರಣೆಯಿಂದ ಅಲ್ಪತೃಪ್ತಿಯನ್ನು ಹೊಂದಬೇಕಾದದ್ದಿಲ್ಲ. ಆದ್ದರಿಂದಲೇ ಸಾಕು ಎನ್ನುವುದನ್ನು ಬಿಡು. ಯಾರು ಸಾಮಾನ್ಯವಾದ, ಅಲ್ಪವಾದ, ಸರಳವಾದ ತೃಪ್ತಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುತ್ತಾನೋ ಅವನು ಹೆಚ್ಚಿನದನ್ನು ಸಾಧಿಸುವಲ್ಲಿ ತೊಡಕನ್ನು ಹೊಂದುತ್ತಾನೆ ಅಂತ ಅರ್ಥ. ಈ ಕಾರಣದಿಂದ ಬಿಡು ಬಿಡು ಸಾಕೆಲು ಪಾರ್ಥ, ಹಾಗೆಂದು ತಲೆಯನ್ನು ನೀಗಲಿ ಕಹುದೋ ಅಂತ ಒಂದು ಮಾತಾಡಿದ ನೀನು. ಅದಕ್ಕೆ ಪೂರಕವಾಗಿ ಗೋಗ್ರಹಣದ ಪ್ರಕರಣವನ್ನು, ಚಿತ್ರಸೇನನೆಂಬ ಗಂಧರ್ವನಿಂದ ಪರಾಜಿತನಾದಂತಹ ಪ್ರಕರಣವನ್ನು ನೀನು ಸಾಂದರ್ಭಿಕವಾಗಿ ನೆನಪು ಮಾಡಿದೆ, ಹಾಗೆಂದು ಅವುಗಳಲ್ಲಿ ನನ್ನ ಸೆಣಸಾಟದ ಪ್ರಕ್ರಿಯೆಗಳಲ್ಲಿ ಎಲ್ಲೂ ತೊಡಕು ಬಂದದ್ದಕ್ಕೆ ನಿದರ್ಶನ ಇಲ್ಲ. ಆ ಚಿತ್ರಸೇನನೆಂಬ ಗಂಧರ್ವನ ಮೊದಲಿನ ಪಡೆ ನಮ್ಮ ಕಾಲಬುಡಕ್ಕೆ ಬಂದಾಗ ಅವರನ್ನೆಲ್ಲ ಸೋಲಿಸಿ ಹೆಣವರಿ ಕಟ್ಟಿದಂತಹ ಧೀಮಂತ ಸಾಹಸಿ ನಾನು. ಏನು ಮಾಡೋಣ, ಚಾಕ್ಷುಷಿ ವಿದ್ಯೆ ವಿದ್ಯಾಗಿ ದೇವತೆಗಳಿಗೆ ಸಂಬಂಧಪಟ್ಟಂತಹ ವಿದ್ಯೆಗಳಲ್ಲಿ ನಮಗೆ ಕೊರತೆ ಬಂದದ್ದರಿಂದ, ಮಿತಿ ಇದ್ದದ್ದರಿಂದ, ಅಸಹಾಯಕತೆ ಕಾಡಿದ ಕಾರಣದಿಂದ ಅಲ್ಲಿ ನಾನು ವಿಕರ್ಣನ ರಥೆಯೇ ತಪ್ಪಿಸಿಕೊಳ್ಳಬೇಕಾದ ಸ್ಥಿತಿ ಬಂತು. ಗೋಗ್ರಹದಲ್ಲಿ ಒಮ್ಮೆ ಅಲ್ಲ, ಎರಡಲ್ಲ, ಮೂರು ಸಲ ನಿನಗೆ ನಾನು ಮುಖಾಮುಖಿಯಾಗಿದ್ದೇನೆ. ನಾನು ಸೋಲುವವನೇ ಹೌದಾಗಿದ್ದರೆ ಪರಾಜಿತನಾಗಿ ನನ್ನ ಬದುಕಿಗೆ ಇತಿಶ್ರೀ ಹೇಳುವ ಭಾಗ್ಯವಿಹೀನ ಹೌದಾಗಿದ್ದರೆ ಒಂದನೆಯ ಸಲ ಸೋತವ ಎರಡನೆಯ ಸಲ ಯಾಕಾದರೂ ಬರಬೇಕು? ಎರಡು ಎರಡು ಸಲ ಸೋತವ ಮೂರನೆಯ ಸಲ ಯಾಕೆ ಕಾಣಿಸಿಕೊಳ್ಳಬೇಕು? ಆದ ಕಾರಣದಿಂದ ಪಾರ್ಥ ಸಮ್ಮುಖದ ಸ್ಪರ್ಧೆ ಅದು ಊರ್ಜಿತ ಎನ್ನುವುದನ್ನು ರಂಗಭೂಮಿಯಿಂದ ತೊಡಗಿ ಕುರುಕ್ಷೇತ್ರದ ನನ್ನ ಧಾರ್ಮಿಯವರೆಗೆ ಸ್ಥಾಯಿಯಾಗಿ ಉಳಿಸಿಕೊಂಡು ಬಂದವ ನಾನು. ಸ್ಥಾವರ ಜಂಗಮಗಳ ವ್ಯತ್ಯಾಸವನ್ನು ನೀನು ತಿಳಿಯದವನಲ್ಲ. ಯಾವತ್ತೂ ಯಾವುದೂ ಕೂಡ ಸ್ಥಾವರವಾಗಿ ಉಳಿಯಕೂಡದು. ಜಂಗಮತ್ವ ಸಂಚಾರಿ ಭಾವ ಹೊಂದಿದುದೇ ಬದುಕಿನಲ್ಲಿ ಉತ್ಕರ್ಷೆಯನ್ನು, ಉದ್ಧಾರವನ್ನು, ಪರಿವರ್ತನೆಯನ್ನು, ಸಂಕ್ರಮಣಶೀಲತೆಯನ್ನು ಹೊಂದುತ್ತದೆ ಅಂತ ಅರ್ಥ. ಅದೇ ಕಾತರತೆಯಿಂದ ನಾನು ಬೆಳಕು ಕಾಣುತ್ತಾ ಬಂದಿದ್ದೇನೆ, ಬೆಳವಣಿಗೆ ಹೊಂದುತ್ತಾ ಬಂದಿದ್ದೇನೆ. ಆದ್ದರಿಂದ ಬಿಡು ಬಿಡು ಸಾಕೆಲ ಪಾರ್ಥ, ನಿನ್ನಂತಹ ಪರಾಕ್ರಮೆಯ ಸಮ್ಮುಖದಲ್ಲಿ ಹೋರಾಟ ಮಾಡುವುದಕ್ಕೆ ಭುವನದ ಭಾಗ್ಯ ಬೇಕು ಅಂತ ನಾನು ಚೆನ್ನಾಗಿ ಬಲ್ಲೆ. ಹಾಗೆಂದು ಎಲ್ಲ ಕಾಲದಲ್ಲೂ ಎಲ್ಲವೂ ನೆರಪುಗೊಳ್ಳುತ್ತದೆ ಅಂತ ತಪ್ಪಾಗಿ ತಿಳಿಯಬೇಡ. ಎಂತೆಂತಹ ಗೆದ್ದವರೆಲ್ಲ ಬದುಕಿನ ದೌರ್ಬಲ್ಯದ ಕ್ಷಣಗಳಲ್ಲಿ ಸೋತು ಹಣ್ಣಾಗಿ ಹೋದಂತಹ ಸ್ಥಿತಿ ಉಂಟು. ಆದ ಕಾರಣದಿಂದಲೇ ನಿನ್ನ ಸಮ್ಮುಖಕ್ಕೆ ಸೆಣಸಾಟಕ್ಕೆ ನಿಂತಿರುವ ನಾನು ಸೂತನ ಮಗನೇ ಎನ್ನುವಂತಹ ಆಕ್ಷೇಪಕ್ಕೆ ಒಳಗಾದರೂ ಕೂಡ ನನ್ನ ಪರಾಕ್ರಮ ಸಾಧಾರಣವಾದದ್ದು ಎನ್ನುವ ತಿಳುವಳಿಕೆ ನಿನಗೆ ಬೇಡ. ನೀನು ಸಾಧಿಸಿದ್ದು, ನೀನು ಪ್ರಾರ್ಥಿಸಿದ್ದು ಲೋಕದಲ್ಲಿ ಬಿತ್ತರವಾಗಿದೆ, ಹಾಗೆಂದು ನಾನು ಸಂಪಾದಿಸಿದ್ದು ಅಲ್ಪ ಅಲ್ಪ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಗುರುಮುಖದಿಂದ ಅಂತಾದರೆ ನನ್ನ ಸಂಗ್ರಹ ಏನು ಎನ್ನುವುದರ ಕುರಿತಾಗಿ ಸ್ಪಷ್ಟವಾದ ಪರಿಕಲ್ಪನೆ ನಿನಗೇನು ಇಲ್ಲ. ಆದ್ದರಿಂದ ನನ್ನ ಮೂಡಿಗೆಯಲ್ಲಿ ತುಂಬಿಕೊಂಡಿರುವ ಸಾಧಾರಣ ಅಸ್ತ್ರದ ಜೊತೆಗೆ ನಿನಗೆ ಬದುಕಿನಲ್ಲಿ ವಿಶೇಷವಾಗಿ ಮೂರು ಲೋಕದವರು ಬಳುವಳಿ ಕೊಟ್ಟ ನಿನ್ನ ಅಚ್ಚಯ ತೋಳಿರದಲ್ಲಿ ಸೇರಿಕೊಂಡ ಬಾಣಗಳ ಜೊತೆಗೆ ಅನುಸಂಧಾನ ಮಾಡುವುದೇ ನನಗೆ ಹೆಚ್ಚು ಗಾರಿಕೆ. ತಲೆಯನ್ನು ನೀಗಲಿಕಹುದು ಅಂತ ನಿರ್ಣಯ ಮಾಡುತ್ತೀ, ನನ್ನ ಹಣ ಬರಹವನ್ನು ಬರೆಯಬಲ್ಲ ವಿಧಾತನಾಗಿ ಕಾಣಿಸಿಕೊಳ್ಳುತ್ತಿ. ನಾನು ಚೆನ್ನಾಗಿ ಬಲ್ಲೆ ಪಾರ್ಥ. ಹತ್ತು ದಿವಸಗಳ ಅವರಿಗೆ ಹೋರಾಟ ಮಾಡಿದ ಭೀಷ್ಮರು ತಲೆಯನ್ನು ನೀಗಿದರೆ ಅವರ ನೆತ್ತಿಯ ಮೇಲಿರುವ ಕಿರೀಟಕ್ಕೆ ಆಧಾರವಾದ ತಲೆ ಕಳಚಲ್ಪಟ್ಟಿದೆ. ಐದು ದಿವಸ ಹೋರಾಟವನ್ನು ಮಾಡಿದ ಶಾಪಾದಪ್ಪಿ ಶರಾದಪ್ಪಿಗಳನ್ನಂತ ಉಗ್ರ ಸೇನಾನಿ ಎನಿಸಿಕೊಂಡ ಆ ಆಚಾರ್ಯ ಶ್ರೇಷ್ಠರಾದಂತಹ ದ್ರೋಣರು ತಲೆಯನ್ನು ನೀಗಿದರೆ ಅವರು ತಲೆಯನ್ನು ನೀಗಿಯೇ ಬಿದ್ದವರೇ. ಹಾಗಾಗಿ ಉಪಾಯಾಂತರದಿಂದ ಅಪಾಯದ ಸೆರಗಿನಿಂದ ತಪ್ಪಿಸಿಕೊಂಡ ದಾರಿ ಅದು ಇಲ್ಲಿಗೆ ಹೆದ್ದಾರಿ ಆಗುವುದಿಲ್ಲ. ಆದ ಕಾರಣದಿಂದಲೇ ವಾಗ್ಬಾಣ ಉಚಿತವಾಗಿ ನೀನು ಆಡಿದ್ದಿ, ನನ್ನ ಭಾವನೆ ಎನ್ನುವಂತಹ ವಿಶೇಷವಾದ ಗುರಾಣಿಯಿಂದ ತಡೆದಿದ್ದೇನೆ. ನನ್ನಲ್ಲಿರಬಹುದಾದ ಭಾವಕೋಶದಿಂದ ನಾಲ್ಕು ವಾಗ್ಬಾಣ ಬಿಟ್ಟಿದ್ದೇನೆ, ಅದನ್ನು ನಿಲ್ಲಿಸು. ಮಂತ್ರಾಸ್ತ್ರ